ಹಾಯ್ ಫ್ರೆಂಡ್ಸ್, ಇವತ್ತು ವೇಸ್ಟ್ ಪ್ಲಾಸ್ಟಿಕ್ ಗೋಣಿಬಾಗಗಳನ್ನ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೇಸ್ಟ್ ಉಲನ್ಸ್ ಇರುತ್ತೆ ನಮ್ಮ ಹತ್ರ, ಇಲ್ಲಾಂದರೆ ಮಾರ್ಕೆಟಲ್ಲಿ ಕೂಡ ನಾವು ತೊಗೊಳ್ಬೋದು. ಫಸ್ಟ್ ಉಲನ್ ನಾಟ್ ಮಾಡ್ಕೊಳ್ಬೇಕು. ಗೋಣಿ ಚೀಲ ಬಂದು ಚೆಕ್ಸ್ ಚೆಕ್ಸ್ ಥರ ಮಾಡಿರ್ತಾರೆ. ಸೊ ಫಸ್ಟ್ ಒಂದು ಏಟ್ ಲೈನ್ಸ್ ಕೌಂಟ್ ಮಾಡಿಕೊಂಡು ಏಟ್ ಲೈನಲ್ಲಿ ಫೋರ್ ಟೈಮ್ಸ್ ಈ ಥರ ಇನ್ಸರ್ಟ್ ಮಾಡಿ ತಗೊಳ್ಬೇಕು. ಆಲ್ರೆಡಿ ಇದು ಡಿಸೈನ್ ಸ್ವಲ್ಪ ಮಾಡಿಟ್ಟಿದ್ದೀನಿ, ಅದಕ್ಕೆ ಕಂಟಿನ್ಯೂಷನ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಮತ್ತೆ ಫಸ್ಟ್ ಸ್ಪೇಸ್ ಇರುತ್ತಲ್ಲ ಅಲ್ಲಿ ತೊಗೊಂಬಂದು ಇನ್ಸರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಇದ್ರಲ್ಲಿ ಮಾತ್ರ ಮಾಡಿದ್ರೆ ಸಾಕು. ಸೊ ಇಲ್ಲಿ ಒಂದು ಇದ್ರಲ್ಲಿ ಮಾತ್ರ ಇನ್ಸರ್ಟ್ ಮಾಡಿ ತೊಗೊಳ್ಬೇಕು. ಮತ್ತು ಸೇಮ್ ಅದೇ ಏತ್ ಲೈನಲ್ಲಿ ಫೋರ್ ಟೈಮ್ಸ್ ಇನ್ಸರ್ಟ್ ಮಾಡಿ ತೊಗೊಳ್ಬೇಕು. ಮತ್ತು ಸೇಮ್ ಲೈನಲ್ಲಿ ಕೆಳಗಡೆಗೆ ಒಂದೈದಕ್ಕೆ ಮಾತ್ರ ತೊಗೊಳ್ಬೇಕು ಇನ್ಸರ್ಟ್ ಮಾಡಿ ಉಲ್ಲನ್ನು. ಸೊ ಇದೇ ಥರ ಡಿಸೈನ್ ಫುಲ್ ಲೈನ್ಗೂ ಮಾಡ್ಕೊಳ್ತೀನಿ. ಈಗ ನಾನು ಇಲ್ಲಿ ಫೋರ್ ಟೈಮ್ಸ್ ಉಲನ್ ಇನ್ಸರ್ಟ್ ಮಾಡಿ ತೊಗೊಳ್ಬೇಕು. ನಾವು ಈ ಥರ ಮಾಡಿಕೊಂಡು ಈ ವೇಸ್ಟ್ ಗೋಣಿ ಚೀಲಗಳನ್ನ ಬ್ಯಾಗಾಗೂ ಹೊಲ್ಕೊಳ್ಬೋದು, ಕೂತ್ಕೊಳ್ಳೋದಕ್ಕೆ ಮ್ಯಾಟ್ಸ್ ಥರನೂ ಹೊಲಿಬೋದು, ಆ್ಯಂಡ್ ರೂಮ್ ಡೆಕೋರೇಟರ್ಸ್ ಆಗೂ ಯೂಸ್ ಮಾಡ್ಕೊಳ್ಬೋದು ಇದನ್ನು. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಮರೀದಿರ ಲೈಕ್ ಕೊಡಿ, ಹೊಸಬ್ರಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದು ಇದೇ ಥರ ಫುಲ್ ಲೈನು ಕಂಟಿನ್ಯೂ ಮಾಡ್ಕೊಳ್ಬೇಕು. ಸೊ ಈ ಲೈನ್ ಕಂಟಿನ್ಯೂ ಆಗಿದೆ. ಈಗ ಸೆಕೆಂಡ್ ರೋ, ಸೊ ಆ ಚೆಕ್ಸನ್ನು ಬಂದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಅಣೆದಿರ್ತಾರೆ. ಇದು ಮೇಲ್ಗಡೆ ಇರೋದ್ರಲ್ಲಿ ಸೂಜಿ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇನ್ಸರ್ಟ್ ಮಾಡಬೇಕಾದ್ರೆ ನಮ್ಗೆ ಉಲ್ಲನ್ ಡಿಸೈನ್ ಕಾಣುತ್ತೆ. ಈಗ ಸೆಕೆಂಡ್ ರೋ ನೆಕ್ಸ್ಟ್ ಲೈನಲ್ಲಿ ಮೇಲ್ಗಡೆ ಬಂದಿರೋ ಥರ ಇರೋ ದಾರದಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕು ಗೋಣಿ ಚೀಲಗಳು. ಆ್ಯಂಡ್ ಅಲ್ಲಿ ಕೆಳಗಡೆ ಒಂದೇ ಒಂದು ದಾರ ಇದು ಮಾಡಿದಿರಲ್ಲ ಆ ಜಾಗದಲ್ಲಿ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ರೋನಲ್ಲಿ ಫೋರ್ ಟೈಮ್ಸ್ ಮಾಡಿದರೆ ಈಗ ತ್ರೀ ಟೈಮ್ಸ್ ಮಾಡ್ಕೋಬೇಕು ಸೆಕೆಂಡ್ ರೋನಲ್ಲಿ. ಇದು ಡಿಕ್ರೀಸ್ ಆಗ್ತಾ ಇರುತ್ತೆ ಇನ್ಸರ್ಷನ್, ಕೆಳಗಡೆ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ ಇವಾಗ.
ಇದರಲ್ಲಿ ಫ್ಲವರ್ಸ್ ದೊಡ್ಡದಾಗೂ ಮಾಡ್ಕೊಳ್ಬೋದು, ಚಿಕ್ಕದಾಗೂ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ದೊಡ್ಡ ಬ್ಯಾಗ್ ಆ ಥರ ಏನಾದ್ರು ಮಾಡಬೇಕಾದ್ರೆ ಕೌಂಟ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನು 4 ಅಂತ ತೊಗೊಂಡಿರೋದನ್ನ ನಾವು 7 ಆಗೂ ತೊಗೊಳ್ಬೋದು. ಆಮೇಲೆ ನೆಕ್ಸ್ಟ್ ಆ ಕಡೆನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಸೆಕೆಂಡ್ ರೋ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆದಮೇಲೆ ಈ ಥರ ಇರುತ್ತೆ. ಈಗ ಥರ್ಡ್ ರೋ, ಥರ್ಡ್ ರೋನಲ್ಲಿ ಸೇಮ್ ಅದೇ ಥರನೇ ಮಾಡ್ಕೊಳ್ಬೇಕು. ಇವಾಗ ಇದು ಡಿಕ್ರೀಸ್ ಆಗುತ್ತೆ, ಇವಾಗ ಇಲ್ಲಿ 2 ಮಾತ್ರ ಇನ್ಸರ್ ಹೊಲ್ಕೊಳ್ಬೇಕು. ಸೊ ಫಸ್ಟ್ 3 4 ಆಯಿತು, ಆಮೇಲೆ 3 ಆಯಿತು, ಈಗ 2. ಆ್ಯಂಡ್ ನೆಕ್ಸ್ಟ್ ಬಂದು ಫ್ಲವರಲ್ಲಿ ಕೆಳಗಡೆಗೆ ಮಾತ್ರ ಹೊಲ್ಕೊಳ್ಬೇಕು. ಈ ಥರ ಗೋಣಿ ಚೀಲಗಳನ್ನ ವೇಸ್ಟ್ ಅಂತ ನಾವು ಬಿಸಾಕಿ ನಮ್ಮ ಎನ್ವಿರಾನ್ಮೆಂಟಿಗೆ ನಾವೇ ಹಾನಿಕರನ್ನ ಮಾಡ್ತೀರಾ. ನಮ್ಮ ಎರ್ತನ್ನ ನಾವೇ ಪ್ರೊಟೆಕ್ಟ್ ಮಾಡೋಣ. ಅದು ನಮಗೆ ಮನೆಗೂ ಯೂಸ್ಫುಲ್ ಆಗಿರುತ್ತೆ, ಮನೆಯಲ್ಲಿರೋಂಥ ಹೋಮ್ ಮೇಕರ್ಸ್ಗೆ ಎಲ್ಲರಿಗೂ ಟೈಮ್ ಪಾಸು ಆಗುತ್ತೆ. ಸೊ ಥರ್ಡ್ ಲೈನ್ ಫುಲ್ಲು ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈಗೇನು ಥರ್ಡ್ ಲೈನ್ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ 4th ಲೈನ್. ಇದು ಲಾಸ್ಟಲ್ಲಿ ಮಾತ್ರ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚಸ್ ತೊಗೊಂಡಿದ್ದೀನಿ, ಯಾಕಂದರೆ ಅದು ಹೊಲಿಬೇಕಾದ್ರೆ ಅದರಲ್ಲಿ ಒಟ್ಟು ಹೋಗುತ್ತೆ. ಒಂದು 1/2 ಇಂಚ್ ಅಷ್ಟು ನಮಗೆ ಸ್ಟಿಚಿಂಗ್ ಬೇಕಾಗುತ್ತೆ ಅಂತ. ಸೊ ಈಗ ಒಂದೇ ಒಂದು ಇದೆ. ಸೊ ಫ್ಲವರ್ ಪೆಟಲ್ಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಈ ಸಿಂಗಲ್ ಇದು ಸ್ಟಿಚಸ್ ಕಡಿಮೆ ಆಗುತ್ತೆ. ಸೊ 4th ಲೈನ್ ಈ ಥರ ಮಾಡಿಕೊಂಡ್ರೆ ನಿಮಗೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಸಿಗುತ್ತೆ. ಇದು ನಾವು ಡೈನಿಂಗ್ ಟೇಬಲ್ ಮೇಲೆ ಮ್ಯಾಟ್ಸ್ ಆ ಥರ ಯೂಸ್ ಮಾಡ್ಬೋದು, ಮಾಮೂಲು ಟೇಬಲ್ಸ್ ಮೇಲೂ ಟೇಬಲ್ ಮ್ಯಾಟಾಗಿ ಯೂಸ್ ಮಾಡ್ಕೊಳ್ಬೋದು. ಈ ಥರ ಬ್ಯಾಗ್ ನೀವು ಏನು ಬೇಕಾದ್ರೂ ನೀವು ಥರ ಈ ಥರ ಸ್ವಿಚ್ ಮಾಡಿ ನೋಡಿ, ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಇದೆ. ಇದು ನಾನು ಡಬಲ್ ಕಲರಲ್ಲಿ ಯೂಸ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಬೇರೆ ಕಲರ್ಸಲ್ಲೂ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.